ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಅಮ್ಮನ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಶ್ರೂಮಿಂದ ಒಂದು ಸೂಪರಾಗಿರುವಂತಹ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಪೂರಿ ಚಪಾತಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್. ಬನ್ನಿ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು 200 ಗ್ರಾಮ್ ಆಗೋಷ್ಟು ಮಶ್ರೂಮ್ನ ಈ ಥರ ಕಟ್ ಮಾಡಿಟ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಪುದೀನ ಬಂದು 1-2 ಟೇಬಲ್ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. 1 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿಟ್ಕೊಂಡಿದ್ದೀನಿ. ಕರಿಬೇವು 2 ಟೇಬಲ್ಸ್ಪೂನ್, 2 ಟೊಮೆಟೊ, 1 ಇಂಚ್ ಆಗೋಷ್ಟು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. 1 ಟೀಸ್ಪೂನ್ ಅಚ್ಚಕರ್ದ ಪುಡಿ, 1 ಟೀಸ್ಪೂನ್ ಧನಿಯಾ ಪುಡಿ, 1/2 ಟೀಸ್ಪೂನ್ ಗರಂ ಮಸಾಲ, 1/2 ಟೀಸ್ಪೂನ್ ಅರಿಶಿನ ಪುಡಿ, 1 ಟೀಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ, 1 ಟೇಬಲ್ಸ್ಪೂನ್ ಗೋಡಂಬಿ, 1/2 ಟೀಸ್ಪೂನ್ ಆಗೋಷ್ಟು ಸೋಂಪು, 1 ಇಂಚು ಚಕ್ಕೆನ ತೊಗೊಂಡಿದ್ದೀನಿ, 1 ಟೇಬಲ್ಸ್ಪೂನ್ ತುಪ್ಪ, 2 ಟೇಬಲ್ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರು ತೆಗೆದಿಟ್ಕೊಂಡಿದ್ದೀನಿ, ಎಣ್ಣೆ 2 ಟೇಬಲ್ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಸ್ಟೌವ್ ಹಚ್ಚಿ ಒಂದು ಕಡಾಯನ ಇಟ್ಕೊಂಡು ನಾನಿವಾಗ 2-3 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ನಾನು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಅದು ಎಣ್ಣೆದಲ್ಲಿ, ಹಾಗೆಯೇ ಈರುಳ್ಳಿ ಬಂದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಈರುಳ್ಳಿ ಹಸಿವಾಸನೆಲ್ಲ ಹೋದ್ಮೇಲೆ ನಾನು ಇವಾಗ ಟೊಮೆಟೊನ ಹಾಗೇ ಹಾಕ್ಕೊಂಡಿದ್ದೀನಿ. ಕಟ್ ಮಾಡ್ತೀರಾ, ಕಟ್ ಮಾಡ್ತೀರಾ, ಏನಕ್ಕೆ ಹಾಗೆ ಹಾಕ್ಕೊಂಡಿರೋದಂದರೆ ಅದರಲ್ಲಿರುವಂತಹ ನೀರಿನಂಶ ಎಲ್ಲ ಬಿಡುತ್ತೆ. ಅದಕ್ಕೋಸ್ಕರನೇ ನಾವು ಇದೇ ಥರನೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ಈರುಳ್ಳಿ ಎಲ್ಲ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಇವಾಗ ನಾನು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿದೆ ಥರನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟು ಆಗಿರ್ಬೋದು, ಗ್ರೇವಿ ಆಗಿರ್ಬೋದು ಚೆನ್ನಾಗಿ ಬರುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ ಪುದೀನನ ಹಾಕ್ಕೊಂಡಿದ್ದೀನಿ. ಪುದೀನ ಹಾಕ್ಕೊಂಡು 1 ನಿಮಿಷ ಇದೇ ಥರನೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಇದೆಲ್ಲ ಫ್ರೈ ಆಗಿದೆ, ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ ನೋಡಿ ಇದೆಲ್ಲ ತಣ್ಣಗಾಗಿದೆ. ನಾನು ಇವಾಗ ಹಾಗೇ ನಾವೇನು ಫ್ರೈ ಮಾಡಿಟ್ಕೊಂಡಿದ್ರಿ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಎಣ್ಣೆನ ಹಾಕ್ತಾ ಇಲ್ಲ ನೋಡಿ, ಎಣ್ಣೆ ಎಲ್ಲ ಹಾಗೆ ಕಡಾಯಲ್ಲೇ ಇರಲಿ, ಬರೀ ನಾವು ಇದು ಫ್ರೈ ಮಾಡ್ಕೊಂಡಿರೋದು ಮಾತ್ರ ಹಾಕ್ಕೊಂಡಿರೋದು. ಇವಾಗ ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಮೊಸರನ್ನ, ಗಟ್ಟಿ ಮೊಸರು ನಾನಿಲ್ಲಿ 1-2 ಟೇಬಲ್ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಅಚ್ಚಕರ್ದ ಪುಡಿ, ಅರಿಶಿನ ಪುಡಿ, ಹಾಗೆಯೇ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇಷ್ಟು ಹಾಕ್ಕೊಂಡು ನಾನು ನೀರು ಹಾಕ್ತಿರೋನೇ ಫಸ್ಟು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು 1/2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಆವಾಗ ಗ್ರೇವಿನೂ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇವಾಗ ಅದೇ ಕಡಾಯಿಗೆ, ಎಣ್ಣೆ ಏನಿತ್ತು ಅದೇ ಎಣ್ಣೆಗೆ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ಸ್ಪೂನ್ ತುಪ್ಪ ಹಾಕಿದ್ದಾದಮೇಲೆ ಸೋಂಪು ಹಾಗೆಯೇ ಚಕ್ಕೆ ಎರಡು ಹಾಕ್ಕೊಂಡು ಚೆನ್ನಾಗಿ 1-30 ಸೆಕೆಂಡ್ಸು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಸಾಲನ ಹಾಕ್ಕೊತಾ ಇದ್ದೀನಿ. ಇವಾಗ ನೀವು ಈ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಟ್ಕೊಂಡು ಇದೇ ಥರನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಏನಿದೆ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲ. ಇವಾಗ ನೀವು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲ ಕೂಡ ಹಾಕ್ಕೋಬೋದು. ಹಾಕ್ಕೊಂಡಿದ್ದಾದಮೇಲೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ಹಾಗೆಯೇ 5-10 ನಿಮಿಷ ಹಾಗೆಯೇ ಲೋ ಫ್ಲೇಮಲ್ಲಿ ಕುದಿಯೋಕೆ ಬಿಡೋಣ. ನೋಡಿ ಇದೇ ಥರನೇ ನಾವು ಕುದಿಯೋಕೆ ಬಿಟ್ಟರೆ ಅದು ಮಸಾಲ ಏನಿದೆ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ಚೆನ್ನಾಗಿ ನೋಡಿ ಕುದೀತಾ ಇದೆ. ಇವಾಗ ಮತ್ತೆ ನಾನೊಂದು 5 ನಿಮಿಷ ಹಾಗೆಯೇ ಬಿಡ್ತಾ ಇದ್ದೀನಿ. ಅಂದರೆ ಎಣ್ಣೆ ಬಿಡಬೇಕು ನಾವು, ಅಲ್ಲಿವರೆಗೂ ಅದನ್ನು ಹಾಗೆಯೇ ಬಿಡಬೇಕಾಗುತ್ತೆ. ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಟಿದ್ದಾದಮೇಲೆ ಅದು ಸ್ವಲ್ಪ ಗ್ರೇವಿ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ನಾನು ಮಶ್ರೂಮ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಮಶ್ರೂಮ್ನ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವೊಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯೋದಕ್ಕೆ ಬಿಟ್ಟರೆ ಬೇಗನೆ ಬೇಯುತ್ತೆ ಮಶ್ರೂಮು. ಯಾಕಂದರೆ ಜಾಸ್ತಿ ಟೈಮ್ ಬೇಡ ಮಶ್ರೂಮ್ ಬೇಯೋದಕ್ಕೆ, ಅದು ಬೇಗನೆ ಬೇಯುತ್ತೆ. ನೋಡಿ ಇವಾಗ ಒಂದು 10 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಣ್ಣೆ ಎಲ್ಲ ಯಾವ ಥರ ಬಿಟ್ಟಿದೆ ಅಂತ. ಹಾಗೆಯೇ ಮಶ್ರೂಮ್ ಕೂಡ ಸಾಫ್ಟ್ ಆಗಿದೆ, ಅದು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಲಾಸ್ಟಿಗೆ ಕಸೂರಿ ಮೇಥಿನ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ನಮಗೆ ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ಲ ಈ ಥರ ಮಶ್ರೂಮ್ ಗ್ರೇವಿ, ಸೇಮ್ ಅದೇ ಥರನೇ ಇರುತ್ತೆ.
ಇರುತ್ತೆ ಟೇಸ್ಟು. ತುಂಬ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಸೂಪ್ಪರಾಗಿರುವಂತಹ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ನಾನು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಚಪಾತಿ ಜೊತೆ, ಪೂರಿ ಜೊತೆ, ಹಾಗೆಯೇ ಜೀರಾ ರೈಸು, ಗೀ ರೈಸ್ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಮನೇಲೊಂದ್ಸಿ ಟ್ರೈ ಮಾಡಿ. ಹಾಗೆಯೇ ನಮ್ಮದು ಚಾನಲ್ ವೀಡಿಯೋ ಹೇಗೆ ಬರ್ತಾ ಇದೆ ಅಂತ ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವೇನಾದರೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ನಾವು ಇಂಪ್ರೂವ್ ಮಾಡ್ಕೊತೀರಿ, ಏನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೊತೀವಿ. ಹಾಗೆಯೇ ನಮ್ಮಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.